ಜೈಲಲ್ಲಿದ್ದು ಮುಂದುವರಿದ ಬಾಂಬ್ ಬ್ಲಾಸ್ಟ್ ಪಾತಕಿಗಳ ಅಟ್ಟಹಾಸ ಸೆಂಟ್ರಲ್ ಜೈಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ ಆರೋಪಿಗಳ ಉಪಟಳ ಆರೋಪಿಗಳ ನಡುವೆ ಜೈಲಲ್ಲೇ ಶುರುವಾಗಿದೆ ದಾಂಧಲೆ 2013 ಏಪ್ರಿಲ್ನಲ್ಲಿ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಬಳಿ ನಡೆದಿತ್ತು ಸ್ಫೋಟ ಆಲುಮ್ಮ ಸಂಘಟನೆಯ ಜೊತೆ ಕೈಜೋಡಿಸಿ ಕೃತ್ಯ ಎಸಗಿದಂತಹ ಆರೋಪಿಗಳು ಅಕೃತ್ಯದಲ್ಲಿ ಸಾಥ್ ಕೊಟ್ಟವನ ಮೇಲೆ ಜೈಲಿನಲ್ಲೇ ಆರೋಪಿಗಳಿಂದ ಹಲ್ಲೆ ಕೃತ್ಯದ ತಪ್ಪೊಪ್ಪಿಕೊಳ್ಳಲು ನ್ಯಾಯಾಲಯಕ್ಕೆ ಪತ್ರ ಬರೆದಿದ್ದ ಒಬ್ಬ ಆರೋಪಿ ತಪ್ಪೊಪ್ಪಿಗೆ ಪತ್ರ ಬರೆದ ಆರೋಪಿಯ ಮೂಲಕ ಸೈಯದ್ದರಿ ಮೇಲೆ ಹಲ್ಲೆ 2022 ಡಿಸೆಂಬರ್ 16 ರಂದು ಸೈಯದ್ದಲಿ ಮೇಲೆ ಆರೋಪಿಗಳಿಂದ ಹಲ್ಲೆ ಆರೋಪಿಗಳ ನಡುವೆಯೇ ಜೈಲಲ್ಲಿ ದಾಂಧಲೆ ಶುರುವಾಗಿರುವಂತಹ ಘಟನೆ ಕಿಚನ್ ಜುಹಾರಿ ಶಿಹಾವುದ್ದೀನ್ ಜುಲ್ಕಿಕಲ್ ಅಲಿ ಬಿಲಾಲ್ ಅಹ್ಮದ್ ನಿಂದ ಹಲ್ಲೆ ಬಗ್ಗೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ರು ಜೈಲಾಧಿಕಾರಿ ಜನವರಿ 25ರಂದು ಆರೋಪಿಗಳ ಮೇಲೆ ದೂರು ದಾಖಲಿಸಿದ್ರು ಜೈಲಾಧಿಕಾರಿ ಗಲಾಟೆ ಹಿನ್ನೆಲೆ ಆರೋಪಿಗಳನ್ನು ಪ್ರತ್ಯೇಕ ಜೈಲುಗಳಿಗೆ ಶಿಫ್ಟ್ ಮಾಡೋ ಬಗ್ಗೆ ಚರ್ಚೆ ಶಿವಮೊಗ್ಗ ಬೆಳಗಾವಿ ಮೈಸೂರು ಬಳ್ಳಾರಿ ತುಮಕೂರಿಗೆ ಶಿಫ್ಟ್ ಮಾಡೋ ಬಗ್ಗೆ ಚಿಂತನೆ ಇದ್ದು ಶಿಫ್ಟ್ ಮಾಡೋ ಬಗ್ಗೆ ಕೋರ್ಟ್ಗೆ ಪತ್ರ ಬರೆದಿದ್ದಾರೆ ಜೈಲ್ ಸೂಪರಿಂಟೆಂಡೆಂಟ್ ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರದೀಪ್ ಈಗ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಬಾಂಬ್ ಬ್ಲಾಸ್ಟ್ ಪಾತಕಿಗಳು ಜೈಲಲ್ಲೂ ಕೂಡ ಅಟ್ಟಹಾಸ ಮೆರೀತಾ ಇದ್ದಾರೆ ಏನು ಸಮಸ್ಯೆಯಾಗಿರುವಂತದ್ದು ಈಗ ಏನು ಆಕ್ಷನ್ ಆಗ್ತಾ ಇದೆ ಪ್ರತಿಮಾ 2013 ಬಿಜೆಪಿ ಕಚೇರಿಯ ಬಳಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆರೋಪಿಗಳನ್ನು ಬಂಧನ ಮಾಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡಲಾಗಿತ್ತು ಮತ್ತೆ ಕೋರ್ಟ್ ನಲ್ಲಿ ಅವರ ವಿಚಾರಣೆ ಕೂಡ ನಡೀತಾ ಇತ್ತು ಇಂತಹ ಸಂದರ್ಭದಲ್ಲಿ ಆರೋಪಿಗಳಲ್ಲಿ ಒಬ್ಬಾದಂತ ಸೈಯದ್ ಆಲಿ ನ್ಯಾಯಾಲಯಕ್ಕೆ ಪತ್ರ ಕೂಡ ಬರೆದಿದ್ದ ನನ್ನ ತಪ್ಪನ್ನ ಒಪ್ಪಿಕೊಂಡಿದ್ದ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ವಾಲ್ವ್ ಆಗಿದ್ದೆ ಅನ್ನೋ ಪತ್ರವನ್ನ ನ್ಯಾಯಾಲಯಕ್ಕೆ ಬರೆದಿದ್ದ ಈ ಪತ್ರವನ್ನ ಬರೆದಿದ್ದಂತಹ ಸೈಯದ್ ಆಲಿ ಇತರ ಸ್ನೇಹಿತರು ಏನಿರ್ತಾರೆ ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಇವನ ಜೊತೆ ಇದ್ದಂತಹ ಸ್ನೇಹಿತರು ಕೂಡ ಪತ್ರ ಬರೆದಿರುವಂತದ್ದು ತಿಳಿಯುತ್ತೆ ಹಾಗಾಗಿ ಸೈಯದ್ ಆಲಿ ಮೇಲೆ ಉಳಿದ ತನ್ನ ಸ್ನೇಹಿತರಾದ ಕಿಚನ್ ಜುಹಾರಿ ಶಿವಾವುದ್ದೀನ್ ಬಿಲಾಲ್ ಅಹ್ಮದ್ ಸೇರಿ ಎಲ್ಲರೂ ಕೂಡ ಈತನ ಮೇಲೆ ಡಿಸೆಂಬರ್ 16ರಂದು ಬ್ಯಾರಕ್ ನಲ್ಲಿ ಹಲ್ಲೆಯನ್ನ ಕೂಡ ಮಾಡ್ತಾರೆ ನಂತರ ಜೈಲ್ ಸೂಪರಿಂಟೆಂಡೆಂಟ್ ಅರಪ್ಪನ ಅಗ್ರಹಾರದಲ್ಲಿ ಈ ಘಟನೆ ಬಗ್ಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲು ಮಾಡ್ತಾರೆ ಪ್ರಕರಣ ದಾಖಲು ಮಾಡಿಕೊಂಡಂತಹ ಪರಪ್ಪನ ಅಗ್ರಹಾರ ಪೊಲೀಸರು ಜೈಲಿನಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡಿ ವಿಚಾರಣೆ ಕೂಡ ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಮತ್ತೆ ಸೈಯದ್ ಆಲಿ ಮೇಲೆ ಉಳಿದ ಸ್ನೇಹಿತರು ಬೆದರಿಕೆ ಕೂಡ ಹಾಕ್ತಾರೆ ಮತ್ತೆ ಈ ಬೆದರಿಕೆ ಬಂದಂತಹ ನಂತರದಲ್ಲಿ ಉಳಿದ ಎಲ್ಲವರನ್ನು ಒಂದೊಂದೇ ಸಪರೇಟ್ ಒಂದೊಂದೇ ಬ್ಯಾರಕ್ ನಲ್ಲಿ ಇಡುವ ಕೆಲಸವನ್ನು ಕೂಡ ಜೈಲಾಧಿಕಾರಿಗಳು ಮಾಡ್ತಾರೆ ಆದ್ರೆ ಪದೇ ಪದೇ ಸೈಯದ್ ಆಲಿ ಮೇಲೆ ಹಲ್ಲೆ ಮತ್ತೆ ಬೆದರಿಕೆಗಳು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ಈಗ ಮತ್ತೊಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಇವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಟ್ಕೊಂಡಿದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ರಾಜ್ಯದ ಇತರ ಜೈಲಿನ ಅಂದ್ರೆ ಶಿವಮೊಗ್ಗ ಬೆಳಗಾವಿ ಹೀಗೆ ಎಲ್ಲೆಲ್ಲಿ ಜೈಲ್ ಇದೆಯೋ ಅಲ್ಲಲ್ಲಿ ಒಬ್ಬೊಬ್ಬರನ್ನ ಇಡುವ ಕೆಲಸವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಯಲಾಗ್ತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಈಗಾಗಲೇ ನ್ಯಾಯಾಲಯಕ್ಕೆ ಪತ್ರವನ್ನ ಬರೆದಿದ್ದಾರೆ ಈ ಕೈದಿ ಈ ಒಂದು ಆರೋಪಿಗಳು ಸಾಕಷ್ಟು ಉಪಟಳ ಕೊಡ್ತಾ ಇದ್ದಾರೆ ಮತ್ತೆ ಒಬ್ಬ ಆರೋಪಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಹಲ್ಲೆಯನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದೊಂದಿನ ಅನಾಹುತ ಆಗುವ ಸಾಧ್ಯತೆ ಕೂಡ ಇದೆ ಈ ನಿಟ್ಟಿನಲ್ಲಿ ಈ ಇವರುಗಳನ್ನ ಪ್ರತ್ಯೇಕ ಒಂದೊಂದು ಜೈಲಿನಲ್ಲಿ ಸಪರೇಟ್ ನಲ್ಲಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಪರಿಂಟೆಂಡೆಂಟ್ ಈಗಾಗಲೇ ಪತ್ರವನ್ನ ಕೂಡ ಬರೆದಿದ್ದಾರೆ ಕೋರ್ಟ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜೈಲಾಧಿಕಾರಿಗಳು ಕೂಡ ಕಾಯ್ತಾ ಇರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಪ್ರದೀಪ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್